ಹಾಗಾಗಿ ಬಾಹ್ಯವಾಗಿರುವಂಥ ಒಂದು ಪ್ರಕೃತಿ, ನಾವು ಕೂತ್ಕೊಳ್ಳುವಂಥ ಒಂದು ಜಾಗ, ನಾನು ನೀವು ಕೂತಿರುವಂಥ ಜಾಗದಲ್ಲಿ ಹೇ ಅಲ್ಲಿದೆ ಒಂದು ಹಾವಿದೆ ಅಂತ ಹೇಳಿದೆ ಅಂತ ಇಟ್ಕೊಳ್ಳಿ, ನಿಮಗೆ ತಕ್ಷಣ ಹೇಗೆ ಭಯ ಆಗತ್ತೆ, ಅಯ್ಯೋ ಹಾವಿದೆಯಾ? ಅದು ಮನಸ್ಸಿನ ಭಾವನೆ. ಅಗೇನ್ ಹಾಗೆ ನಮ್ಮ ಪಕ್ಕದಲ್ಲಿ, ಈಗ ನಿಮ್ಮ ಪಕ್ಕದಲ್ಲಿ ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ಪಕ್ಕದಲ್ಲಿ ಒಳ್ಳೆ ಸುಗಂಧವಾಗಿರುವಂಥ ಒಂದು ದ್ರವ್ಯಗಳನ್ನು ಇಟ್ಟರೆ ನಿಮ್ಮ ಮನಸ್ಸು ಸಹಜವಾಗಿ ನಿಮಗೆ ಗೊತ್ತಾಗತ್ತೆ, ಹಾಂ ಸುಗಂಧ ಇದೆ, ನಾನು ಒಳ್ಳೆ ಜಾಗದಲ್ಲಿ ಇದ್ದೇನೆ ಅಂತ. ಕಣ್ಣನ್ನು ತೆಗೆದು ನಿಮ್ಮನ್ನೆಲ್ಲ ಪಕ್ಕದಲ್ಲೆಲ್ಲ ತುಂಬ ಗಲೀಜಿರುವಂಥ ಒಂದು ಪದಾರ್ಥದಲ್ಲಿ, ತುಂಬ ಕಸ ಹಾಕಿರುವಂಥ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ನೀವು ಜಪ ಮಾಡಿ ಅಂತಂದರೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ ಇಲ್ಲ. ಅಂದರೆ ಬಾಹ್ಯವಾಗಿರುವಂಥದ್ದು ಆಂತರಿಕವಾಗಿ ಪರಿಣಾಮ ಕೊಡತ್ತೆ ಅನ್ನುವಂಥದ್ದಂತೂ ವಿಜ್ಞಾನ ಸಿದ್ಧವಾಗಿರುವಂಥ ವಿಚಾರ. ಹಾಗಾಗಿ ಈಗ ಜೀವನದಲ್ಲೂ ಮಡಿ ಅಂತಂದರೆ ಇದೆ, ನಾವು ಶುದ್ಧವಾಗಿರಬೇಕು, ಮಾಡುವಂಥ ಕೆಲಸ ಶುದ್ಧವಾಗಿರಬೇಕು, ತಿನ್ನುವ ಆಹಾರ ಶುದ್ಧವಾಗಿರಬೇಕು, ನಮ್ಮ ಜೀವನ ಶೈಲಿ ಶುದ್ಧವಾಗಿರಬೇಕು. ಶುದ್ಧ ಅಂದರೆ ಏನು ಅಂತಂದರೆ ಮತ್ತೆ ಅದೊಂದು ಪ್ರಶ್ನೆ ಬರುತ್ತೆ. ನಮಗೆ ಯಾವುದು ವಿಹಿತವೋ ಅದು ಶುದ್ಧ, ನಮಗೆ ಯಾವುದು ವಿಹಿತ ಅದು ಶುದ್ಧ ಅಲ್ಲ ಅಷ್ಟೆ. ನಮಗೆ ಯಾವುದು ವಿಹಿತ, ಒಳ್ಳೆ ವಸ್ತ್ರವನ್ನು ಹಾಕೋಬೇಕು, ನಮಗೆ ಆಗುವಂಥ ವಸ್ತ್ರವನ್ನು ಹಾಕೋಬೇಕು. ನಾವು ಯಾವುದೋ ಪ್ಲಾಸ್ಟಿಕ್ ತುಂಬ ಸೇರ್ಕೊಂಡಿರುವಂಥ ವಸ್ತ್ರ ಹಾಕಿದ್ರೆ ನಮಗೆ ಒಂದು 5 ನಿಮಿಷ ಆದಮೇಲೆ ಸೆಕೆ ಆಗ್ತಾ ಇರುತ್ತೆ, ದೇಹ ಅದಕ್ಕೆ ಪ್ರತಿರೋಧವನ್ನು ಕೊಡ್ತಾ ಇರುತ್ತೆ. ಅದು ಸಹಜವಾಗಿರುವಂಥದ್ದು. ಯಾವುದು ಸಹಜವೋ ಅದು ಶುದ್ಧವೇ. ಸಹಜವಾಗಿ ಪ್ರಕೃತಿದತ್ತವಾಗಿ ಪ್ರಾಕೃತಿಕವಾಗಿರುವಂಥ ಜೀವನ ಶೈಲಿ ಎಲ್ಲ ಶುದ್ಧ ಮಡಿಯೇ. ಹಾಗಾಗಿ ಅದಕ್ಕೆ ವಿರುದ್ಧವಾಗಿ ಮನುಷ್ಯರು ಏನು ಮಾಡ್ತಾರೋ ಅದೆಲ್ಲ ಮಡಿಯಲ್ಲ. ಇನ್ನು ಸ್ವರ್ಣಗೌರಿ ಪೂಜೆಯನ್ನು, ಸ್ವರ್ಣಗೌರಿಯನ್ನು ಇಟ್ಟು ಮಾಡುವಂಥ ಸಂಪ್ರದಾಯ ಇದೆ. ಬಂಗಾರದ ಗೌರಿಯನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದು ಆಗಲಿಲ್ಲ ಅಂದ ಪಕ್ಷದಲ್ಲಿ ಬೆಳ್ಳಿ ಗೌರಿಯನ್ನು ಇಟ್ಟು ಪೂಜೆ ಮಾಡ್ಬೋದು, ಅಥವಾ ಮಣ್ಣಿನ ಗೌರಿಯನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು. ಮಣ್ಣಿನ ಗೌರಿ, ಬೆಳ್ಳಿ ಗೌರಿ ಮತ್ತು ಸ್ವರ್ಣ ಗೌರಿ, ಇದು ಬಿಟ್ಟು ಅರಿಶಿನದ ಗೌರಿಯನ್ನು ಇಡ್ತಾರೆ, ಮತ್ತು ಮರಳಿನ ಗೌರಿಯನ್ನು ಇಡ್ತಾರೆ, ಮತ್ತು ಕಳಶದಲ್ಲಿ ಗೌರಿಯನ್ನು ಇಡ್ತಾರೆ, ಇದು ಬಿಟ್ಟು ಬೆಲ್ಲದಲ್ಲಿ ಗೌರಿಯನ್ನು ಇಡ್ತಾರೆ. ಇಷ್ಟೂ ದರ ಗೌರಿಯನ್ನು ಇಟ್ಟು ಪೂಜೆ ಮಾಡುವಂತಹ ಸಂಪ್ರದಾಯ ಅನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ ಮೈಸೂರು ಕರ್ನಾಟಕ ಸಂಪ್ರದಾಯದಲ್ಲಿ ಈ ಅರಿಶಿನದ ಗೌರಿ, ಮಣ್ಣಿನ ಗೌರಿ, ಬೆಳ್ಳಿಯ ಗೌರಿ, ಮತ್ತು ಬೆಲ್ಲದ ಗೌರಿ, ಮತ್ತು ಮರಳಿನ ಗೌರಿ, ಇದೆಲ್ಲವನ್ನು ಇಟ್ಟು ಪೂಜೆ ಮಾಡುವಂಥ ಸಂಪ್ರದಾಯ ಇದೆ. ಅವರವರ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ. ಇಲ್ಲ ನಮಗೆ ಸಂಪ್ರದಾಯ ಗೊತ್ತಿಲ್ಲ ಅಂದರೆ ಏನು ಯೋಚನೆ ಮಾಡಿದೆ, ಒಂದು ಮಣ್ಣಿನ ವಿಗ್ರಹವನ್ನು ತಗೊಂಡು ಬಂದು, ಮತ್ತು ಸುಮ್ಮನೆ ವಿಪರೀತ ಪೇಂಟ್ ಹಾಕಿರೋದು ಎಲ್ಲ ಬೇಡ, ಶುದ್ಧವಾಗಿರುವಂಥ ಮಣ್ಣು. ಏನೋ ನಮ್ಮ ಭಾವನೆಗೋಸ್ಕರ ಒಂದಿಷ್ಟು ಪೇಂಟ್ ಹಾಕಿರ್ಬೋದು ಅದು ಇದು, ಬಟ್ ಅದೇ ಒಂದು ರೀತಿ ತೊಂದರೆ ಆಗೋದು, ಆ ರೀತಿ ಇರುವಂಥ ಒಂದು ವಸ್ತುಗಳನ್ನು ಉಪಯೋಗ ಮಾಡದೆ ಒಂದು ಶುದ್ಧವಾಗಿರುವಂಥ ಮಣ್ಣಿನ ವಿಗ್ರಹವನ್ನು ತಗೊಂಬಂದು ಸುಮಂಗಲೆಯರು ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಒಂದು ಅಕ್ಕಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ನಿಮಗೆ ಸಾಧ್ಯ ಆದರೆ ಸೀರೆಯನ್ನು ಉಡಿಸಿ ಅದಕ್ಕೆ ಅದರ ಮೇಲೆ ಗೌರಿ ವಿಗ್ರಹವನ್ನು ಇಟ್ಟು, ಯಾವ ರೀತಿ ನಮ್ಮ ಮಗಳು ಎಷ್ಟೋ ದಿವಸ ಆದಮೇಲೆ ನಮ್ಮ ಮನೆಗೆ ಬಂದರೆ ನಾವು ಹೇಗೆ ಸತ್ಕರಿಸ್ತೀವಿ, ಆ ರೀತಿ ಗೌರಿಯನ್ನು ಭಾವನೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಮಂತ್ರ ಬಂದಿದ್ದ ಮಂತ್ರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೋದು. ಇದೇ ಮಂತ್ರ ಹೇಳಬೇಕಾ, ಈ ರೀತಿ ಪೂಜಾ ಪದ್ಧತಿನ ಅದೆಲ್ಲ ಬಿಟ್ಟುಬಿಡ್ಬೇಕು. ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ಬೋದು, ಮಾಡಿದ ಮೇಲೆ ದೇವರು ದಾರಿ ತೋರಿಸ್ತಾನೆ, ಅದರಲ್ಲಿ ಏನಾದ್ರು ಒಂದಷ್ಟು ಲೋಪದೋಷ ಇದ್ರೆ ಅವನು ನೋಡ್ಕೋತಾನೆ. ಹಾಗಾಗಿ ಈ ಪೂಜೆಯನ್ನು ಸರಳವಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ನಾವು ಸಂಗ್ರಹ ಮಾಡಿರುವಂತಹ ಒಂದಷ್ಟು ಪುಷ್ಪ ಫಲಗಳನ್ನು ಇವಾಗೆಲ್ಲ ನಾವು ಕೊಂಡ್ಕೊಂಡು ಬರೋದು, ಆದರೂ ಕೂಡ ವಾಸ್ತವವಾಗಿ ಅದನ್ನೆಲ್ಲ ಸಂಗ್ರಹ ಮಾಡಬೇಕು ಅಂತಿದೆ. ಅನೇಕ ಪತ್ರೆಗಳು ಪುಷ್ಪಗಳನ್ನು ಸಂಗ್ರಹ ಮಾಡಿ ಅದನ್ನೆಲ್ಲ ದೇವರಿಗೆ ಅರ್ಚನೆಯನ್ನು ಮಾಡಿ, ಅಷ್ಟೋತ್ರವನ್ನು ಮಾಡಿ, ಕುಂಕುಮಾರ್ಚನೆಯನ್ನು ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.